ಮಂಡ್ಯದಲ್ಲಿ ನಿಖಿಲ್ ಸೋಲಿಗೆ ಅವರ ದೊಡ್ಡಪ್ಪ ಕಾರಣ. ರೇವಣ್ಣ ಅವರ ಮಗನನ್ನ ಗೆಲ್ಲಿಸಿಕೊಂಡ್ರು, ನಿಖಿಲ್ನ ಸೋಲಿಸಿದ್ರು. ಮಂಡ್ಯಗೆ ಕೊಟ್ಟ ಅನುದಾನವೆಲ್ಲ ಹಾಸನ ಜಿಲ್ಲೆಗೆ ಶಿಫ್ಟ್ ಮಾಡಿದ್ರು. ಮಂಡ್ಯದಲ್ಲಿ ನಿಖಿಲ್ ಸೋಲಿಗೆ ಅವರ ದೊಡ್ಡಪ್ಪ ಕಾರಣ. ರೇವಣ್ಣ ಅವರ ಮಗನನ್ನ ಗೆಲ್ಲಿಸಿಕೊಂಡ್ರು, ನಿಖಿಲ್ನ ಸೋಲಿಸಿದ್ರು. ಮಂಡ್ಯಕ್ಕೆ ಕೊಟ್ಟ ಅನುದಾನವೆಲ್ಲ ಹಾಸನ ಜಿಲ್ಲೆಗೆ ಶಿಫ್ಟ್ ಮಾಡಿದ್ರು. ನಿಖಿಲ್ ಎಚ್ ಡಿ ರೇವಣ್ಣ ವಿರುದ್ಧ ಸಚಿವ ನಾರಾಯಣ ಗೌಡ ಕಿಡಿ. ನಿಖಿಲ್ ಸೋಲಿಗೆ ಅವರ ಸುಳ್ಳು ಕೆಲಸಗಳೇ ಕಾರಣ. ಕುಮಾರಸ್ವಾಮಿ ಖಾಲಿ ಪೇಪರ್ನಲ್ಲಿ ಮಾತ್ರ ಅನುದಾನ ಕೊಟ್ರು. ನಿಖಿಲ್ ಎಚ್ ಡಿ ರೇವಣ್ಣ ವಿರುದ್ಧ ಸಚಿವ ನಾರಾಯಣ ಗೌಡ ಕಿಡಿ. ನಿಖಿಲ್ ಸೋಲಿಗೆ ಅವರ ಸುಳ್ಳು ಕೆಲಸಗಳೇ ಕಾರಣ ಅಂತ ಹೇಳ್ತಾರೆ. ನಿಖಿಲ್ ಕುಮಾರಸ್ವಾಮಿಯವ್ರ ಬಗ್ಗೆ ಗೌರವ ಇದೆ. ಇನ್ನು ಚಿಕ್ಕ ರಾಜಕಾರಣಿಯವರು, ಕುಮಾರಸ್ವಾಮಿಯವರ ಸುಪುತ್ರರು, ಅವರು ಡೀಪಾಗಿ ಹೋಗ್ಬೇಕಾಗ್ತದೆ. ಪ್ರತಿಯೊಂದನ್ನ ಮಾಹಿತಿಯನ್ನು ತರಿಸ್ಕೊಂಡು ಮಾತಾಡಬೇಕಾಗ್ತದೆ. ಅವರ ಇದು ಒಂದೂವರೆ ವರ್ಷ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಅವ್ರ ದೊಡ್ಡಪ್ಪನೇ ಪಿ ಡಬ್ಲ್ಯೂ ಮಿನಿಸ್ಟರ್ ಆಗಿದ್ದರು, ಅವ್ರ ದೊಡ್ಡಪ್ಪನೇ ಎನರ್ಜಿ ಮಿನಿಸ್ಟರ್ ಆಗಿದ್ದರು. ನಾವ್ರೇನೋ ಸಾವಿರಾಂತರನ್ನ ಸಬ್ಸ್ಟೇಷನ್ಗಳನ್ನ ಕೊಟ್ಟು ಅಂತ ಹೇಳ್ತಾ ಇದ್ದಾರೆ. ಕರ್ನಾಟಕ ಕೆ ಆರ್ ಪೇಟೆಗೆ ಒಂದು ಕೊಟ್ಟಿದ್ದಾರ? ಒಂದೇ ಒಂದು ದೋರ್ಲಿ ಎನರ್ಜಿ ಮಿನಿಸ್ಟರ್ ಆಗಿ ಕೆ ಆರ್ ಪೇಟೆಗೆ ಚಂದ್ರಪಟ್ಟಣ ತಾಲೂಕು ಮತ್ತು ಹಾಸನ ಜಿಲ್ಲೆಗೆ ಸಾವಿರಾರು ಕೋಟಿ ಅನುದಾನವನ್ನು ಹಾಕ್ಕೊಂಡಿದ್ದಾರೆ. ನಮ್ಮ ತಾಲೂಕು ಎಷ್ಟು ಕೊಟ್ಟಿದ್ದಾರೆ ದೊಡ್ಡಪ್ಪನ ಕೇಳಿ ಫಸ್ಟು. ಯಾರು ಕುಮಾರಸ್ವಾಮಿಯವರು, ನಿಖಿಲ್ ಕುಮಾರಸ್ವಾಮಿ ದೊಡ್ಡಪ್ಪನ ಕೇಳಿ, ಇಲ್ಲ ಅದಕ್ಕೂ ಮಾಹಿತಿಯನ್ನು ತರಿಸ್ಕೊಂಡು ಮಾತಾಡಲಿ. ಪಾಪ ಅವ್ರಿಗೆ ವಿಷಯ ಗೊತ್ತಿಲ್ಲ. ಅವ್ರ ದೊಡ್ಡಪ್ಪ ಅಲ್ಲಿಗೆ ಬಂದ ಪಂಡೆಲ್ಲನೂ ಹಾಸನಕ್ಕೆ ಹಾಕ್ಕೊಂಡ್ರು, ಮಂಡ್ಯನ ಖಾಲಿ ಬಿಟ್ಟರು. ನಿಖಿಲ್ ಕುಮಾರಸ್ವಾಮಿ ಸೋಲ್ಬೇಕಾದ್ರೆ ಕೆಲಸಗಳು, ಇವರು ಖಾಲಿ ಪೇಪರ್ನಲ್ಲಿ ಹೇಳ್ಕೊಂಬಂದ್ರು ಇಷ್ಟು ಸಾವಿರ ಕೋಟಿ ಕೊಡ್ತೀವಿ ಅಂತೇಳಿ ಸನ್ಮಾನ್ಯ ಕುಮಾರಸ್ವಾಮಿಯವರು. ರೇವಣ್ಣರೆಲ್ಲ ನ್ಯಾಚುರಲಿಟಿಲಿ ಹಣ ಹೊಡ್ಕೊಂಡು ಹೋಗಿ ಅವ್ರ ಜಿಲ್ಲೆಗೆ ಅಭಿವೃದ್ಧಿ ಪಡಿಸ್ಕೊಂಡ್ರು, ಅವ್ರ ಮಗನ ಗೆಲ್ಸ್ಕೊಂಡ್ರು, ನಿಖಿಲನ್ನ ಸೋಲ್ಸಿದ್ರು. ಅದಕ್ಕಿಂತ ಪಾಠ ಬೇಕಾ ನಮ್ಮ ನಿಖಿಲ್ ಕುಮಾರ್ ಅಣ್ಣನಿಗೆ? ಅದನ್ನು ಸ್ವಲ್ಪ ತಿಳ್ಕೊಂಡು ಮಾತಾಡಲಿ ಅಂತ ಹೇಳಕ್ಕೆ ಬಯಸ್ತೇನೆ. ನಿಖಿಲ್ ಕುಮಾರಸ್ವಾಮಿಯವ್ರ ಬಗ್ಗೆ ಗೌರವ ಇದೆ. ಇನ್ನು ಚಿಕ್ಕ ರಾಜಕಾರಣಿಯವರು, ಕುಮಾರಸ್ವಾಮಿಯವರ ಸುಪುತ್ರರು, ಅವರು ಡೀಪಾಗಿ ಹೋಗ್ಬೇಕಾಗ್ತದೆ. ಪ್ರತಿಯೊಂದನ್ನ ಮಾಹಿತಿಯನ್ನು ತರಿಸ್ಕೊಂಡು ಮಾತಾಡಬೇಕಾಗ್ತದೆ. ಅವರ ಇದು ಒಂದೂವರೆ ವರ್ಷ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಅವ್ರ ದೊಡ್ಡಪ್ಪನೇ ಪಿ ಡಬ್ಲ್ಯೂ ಮಿನಿಸ್ಟರ್ ಆಗಿದ್ದರು, ಅವ್ರ ದೊಡ್ಡಪ್ಪನೇ ಎನರ್ಜಿ ಮಿನಿಸ್ಟರ್ ಆಗಿದ್ದರು. ನಾವ್ರೇನೋ ಸಾವಿರಾಂತರನ್ನ ಸಬ್ಸ್ಟೇಷನ್ಗಳನ್ನ ಕೊಟ್ಟು ಅಂತ ಹೇಳ್ತಾ ಇದ್ದಾರೆ. ಕರ್ನಾಟಕ ಕೆ ಆರ್ ಪೇಟೆಗೆ ಒಂದು ಕೊಟ್ಟಿದ್ದಾರ? ಒಂದೇ ಒಂದು ದೋರ್ಲಿ ಎನರ್ಜಿ ಮಿನಿಸ್ಟರ್ ಆಗಿ ಕೆ ಆರ್ ಪೇಟೆಗೆ ಚಂದ್ರಪಟ್ಟಣ ತಾಲೂಕು ಮತ್ತು ಹಾಸನ ಜಿಲ್ಲೆಗೆ ಸಾವಿರಾರು ಕೋಟಿ ಅನುದಾನವನ್ನು ಹಾಕ್ಕೊಂಡಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.